ಶಿವಮೊಗ್ಗ ಏರ್ಪೋರ್ಟ್ ವೀಕ್ಷಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಕಾಮಗಾರಿ ಬೇಗ ಮುಗಿಸೋದಕ್ಕೆ ಅಧಿಕಾರಿಗಳಿಗೆ ಬಿಎಸ್ ಯಡಿಯೂರಪ್ಪ ಸೂಚನೆಯನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಕಾಮಗಾರಿ ಬಗ್ಗೆ ಪ್ರಧಾನಿಗೆ ತಿಳಿಸಿದ್ದೇನೆ. 27ನೇ ತಾರೀಕಿನಂದು ಪ್ರಧಾನಿ ಏರ್ಪೋರ್ಟ್ ಉದ್ಘಾಟಿಸೋ ಸಾಧ್ಯತೆ ಇದೆ. ಬೆಂಗಳೂರಿನ ಏರ್ಪೋರ್ಟ್ ನಂತರ ರಾಜ್ಯದ ಅತಿದೊಡ್ಡ ಏರ್ಪೋರ್ಟ್ ಇದಾಗಿದೆ ಅಂತ ತಿಳಿಸಿದ್ದಾರೆ. 449 ಕೋಟಿ ವೆಚ್ಚದಲ್ಲಿ ದೇಶದಲ್ಲೇ ಕಡಿಮೆ ವೆಚ್ಚದಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಿದೆ. ಏರ್ಪೋರ್ಟ್ ನಿರ್ಮಾಣಕ್ಕೆ ಭೂಮಿ ನೀಡಿದ ರೈತರಿಗೆ ಅಭಿನಂದನೆಯನ್ನು ತಿಳಿಸ್ತೀನಿ. ಇದೇ ವೇಳೆ BSY ಜೊತೆ ಸೆಲ್ಫಿಗೆ ಅಲ್ಲಿ ಬಂದಂತಹ ಪ್ರವಾಸಿಗರು ಮುಗಿಬಿದ್ದ ಘಟನೆ ಕೂಡ ನಡೀತು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.